ದಟ್ಟವಾದ ಕಪ್ಪಗಿನ ಕೂದಲು ಯಾರಿಗ್ತಾನೆ ಬೇಡ ಹೇಳಿ. ಪ್ರತಿ ಮಹಿಳೆಯೂ ಕೂಡ ತನ್ನ ಕೂದಲು ನೀಳವಾಗಿ ಬೆಳೀಲಿ ಅಂತ ಆಸೆ ಪಡ್ತಾಳೆ. ಉದ್ದನೆಯ ಕಪ್ಪಗಿನ ಕೂದಲು ಬೇಕು ಅನ್ನೋರಿಗೆ ಈ ಟಿಪ್ಸ್ ತುಂಬಾನೇ ಹೆಲ್ಪ್ಫುಲ್. ಬನ್ನಿ ಹಾಗಾದ್ರೆ ಆ ಟಿಪ್ಸ್ ಯಾವುದು ಅಂತ ನೋಡ್ಕೊಂಬರೋಣ. ಕಪ್ಪಾದ ಉದ್ದನೆಯ ಕೂದಲಿಗಾಗಿ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ ಒಂದು, ಜೇನುತುಪ್ಪ ಒಂದು ಟೀಸ್ಪೂನ್, ಕೊಬ್ಬರಿ ಎಣ್ಣೆ ಒಂದು ಟೀಸ್ಪೂನ್, ಆಲಿವ್ ಎಣ್ಣೆ ಒಂದು ಟೀಸ್ಪೂನ್. ಮಾಡುವ ವಿಧಾನ: ಮೊದಲಿಗೆ ಒಂದು ಈರುಳ್ಳಿಯನ್ನ ತೆಗೆದುಕೊಂಡು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿ ಒಂದು ಬೌಲ್ಗೆ ಅದರ ರಸವನ್ನ ಹಿಂಡಿಕೊಳ್ಳಿ. ಕೂದಲ ಬೆಳವಣಿಗೆಗೆ ಈರುಳ್ಳಿ ರಸ ಬಲು ಸಹಕಾರಿ. ಈ ರಸವನ್ನ ನಿಮ್ಮ ಸ್ಕಾಲ್ಪ್ಗೆ ಮತ್ತು ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಬಳಿಕ 30 ನಿಮಿಷ ಬಿಟ್ಟು ಯಾವುದಾದ್ರೂ ಮೈಲ್ಡ್ ಶಾಂಪುವಿನಿಂದ ಹೇರ್ ವಾಶ್ ಮಾಡಿ. ಈಗ ಮತ್ತೊಂದು ಟಿಪ್ಸ್: ಒಂದು ಬೌಲ್ಗೆ 4 ಚಮಚ ಈರುಳ್ಳಿ ರಸವನ್ನು ಹಾಕಿ ಅದಕ್ಕೆ 1 ಟೀಸ್ಪೂನ್ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ. ನಿಮ್ಮ ತಲೆಗೆ ಹಚ್ಚಿ ಮಸಾಜ್ ಮಾಡಿ. ಮಸಾಜ್ ಮಾಡುವುದರಿಂದ ತಲೆಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಿ ಕೂದಲಿನ ರೂಟ್ಸ್ ಅನ್ನ ಆಕ್ಟಿವ್ ಮಾಡುತ್ತೆ. ಈಗ 1/2 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿ. ಬೆಸ್ಟ್ ರಿಸಲ್ಟ್ಗಾಗಿ ವಾರಕ್ಕೆ 3 ಬಾರಿ ಈ ಕ್ರಮವನ್ನ ಅನುಸರಿಸಿದ್ರೆ ನಿಮ್ಮ ಕೂದಲು ವೇಗವಾಗಿ ದಟ್ಟವಾಗಿ ಬೆಳೆಯುವುದರಲ್ಲಿ ನೋ ಡೌಟ್. ಈಗ 3ನೇ ಟಿಪ್ಸ್: ಒಂದು ಬೌಲ್ಗೆ 4 ಟೀಸ್ಪೂನ್ ಈರುಳ್ಳಿ ರಸ ಹಾಕಿ, 1 ಟೀಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು ಆಲಿವ್ ಎಣ್ಣೆ ಹಾಕಿ. ಈ 3ನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನ ಕೂದಲಿನ ಬುಡಕ್ಕೆ ಮತ್ತು ಸ್ಕಾಲ್ಪ್ಗೆ ಹಚ್ಚಿ ಮಸಾಜ್ ಮಾಡಿ. 2 ಗಂಟೆ ಬಿಟ್ಟು ಮೈಲ್ಡ್ ಶಾಂಪುನಿಂದ ಹೇರ್ ವಾಶ್ ಮಾಡಿ. ಈ 3 ಟಿಪ್ಸ್ ಅಲ್ಲಿ ನಿಮಗಿಷ್ಟವಾದ ಒಂದು ಟಿಪ್ಸ್ ಅನ್ನ ಅನುಸರಿಸಿದ್ರೆ ಸುಂದರ ನೀಳ ಕೇಶರಾಶಿ ನಿಮ್ಮದಾಗಲಿದೆ. ಕಪ್ಪಾದ ಉದ್ದನೆಯ ಕೂದಲಿಗಾಗಿ 3 ಸಿಂಪಲ್ ಟಿಪ್ಸ್ ಗಳನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ಒಂದು ಈರುಳ್ಳಿಯನ್ನ ತೆಗೆದುಕೊಂಡು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿ ಒಂದು ಬೌಲ್ಗೆ ಅದರ ರಸವನ್ನ ಹಿಂಡ್ಕೊಳ್ಳಿ. ಕೂದಲ ಬೆಳವಣಿಗೆಗೆ ಈರುಳ್ಳಿ ರಸ ಬಲು ಉಪಕಾರಿ. ಈ ರಸವನ್ನ ನಿಮ್ಮ ಸ್ಕಾಲ್ಪ್ಗೆ ಮತ್ತು ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಬಳಿಕ 30 ನಿಮಿಷ ಬಿಟ್ಟು ಯಾವುದಾದ್ರೂ ಮೈಲ್ಡ್ ಶಾಂಪುವಿನಿಂದ ಹೇರ್ ವಾಶ್ ಮಾಡಿ. ಈಗ ಮತ್ತೊಂದು ಟಿಪ್ಸ್: ಒಂದು ಬೌಲ್ಗೆ 4 ಚಮಚ ಈರುಳ್ಳಿ ರಸವನ್ನ ಹಾಕಿ ಅದಕ್ಕೆ 1 ಟೀಸ್ಪೂನ್ ಜೇನುತುಪ್ಪವನ್ನ ಹಾಕಿ ಮಿಕ್ಸ್ ಮಾಡಿ. ನಿಮ್ಮ ತಲೆಗೆ ಹಚ್ಚಿ ಮಸಾಜ್ ಮಾಡಿ. ಮಸಾಜ್ ಮಾಡುವುದರಿಂದ ತಲೆಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಿ ಕೂದಲಿನ ರೂಟ್ಸ್ ಅನ್ನ ಆಕ್ಟಿವ್ ಮಾಡುತ್ತೆ. ಈಗ 1/2 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿ. ಬೆಸ್ಟ್ ರಿಸಲ್ಟ್ಗಾಗಿ ವಾರಕ್ಕೆ 3 ಬಾರಿ ಈ ಕ್ರಮವನ್ನು ಅನುಸರಿಸಿದ್ರೆ ನಿಮ್ಮ ಕೂದಲು ವೇಗವಾಗಿ ದಟ್ಟವಾಗಿ ಬೆಳೆಯುವುದರಲ್ಲಿ ನೋ ಡೌಟ್. ಈಗ 3ನೇ ಟಿಪ್ಸ್: ಒಂದು ಬೌಲ್ಗೆ 4 ಟೀಸ್ಪೂನ್ ಈರುಳ್ಳಿ ರಸ ಹಾಕಿ, 1 ಟೀಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು ಆಲಿವ್ ಎಣ್ಣೆ ಹಾಕಿ. ಈ 3ನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನ ಕೂದಲಿನ ಬುಡಕ್ಕೆ ಮತ್ತು ಸ್ಕಾಲ್ಪ್ಗೆ ಹಚ್ಚಿ ಮಸಾಜ್ ಮಾಡಿ. 2 ಗಂಟೆ ಬಿಟ್ಟು ಮೈಲ್ಡ್ ಶಾಂಪುವಿನಿಂದ ಹೇರ್ ವಾಶ್ ಮಾಡಿ. ಈ 3 ಟಿಪ್ಸ್ ಅಲ್ಲಿ ನಿಮಗಿಷ್ಟವಾದ ಒಂದು ಟಿಪ್ಸ್ ಅನ್ನ ಅನುಸರಿಸಿದ್ರೆ ಸುಂದರ ನೀಳ ಕೇಶರಾಶಿ ನಿಮ್ಮದಾಗಲಿದೆ. ಕಣ್ಣಿನ ಕಪ್ಪು ವೃತ್ತ ಕಡಿಮೆಯಾಗಿಸಲು: ಹಸಿ ಆಲೂಗಡ್ಡೆಯನ್ನ ತುರಿದುಕೊಂಡು ಅದರ ರಸವನ್ನ ಹಿಂಡಿ ಒಂದು ಬೌಲ್ಗೆ ತೆಗೆದುಕೊಳ್ಳಿ. ಈ ರಸವನ್ನ ಹತ್ತಿಯ ತುಂಡಿನಲ್ಲಿ ಅದ್ದಿ ಕಣ್ಣಿನ ಮೇಲೆ 20 ನಿಮಿಷಗಳ ಕಾಲ ಇಟ್ಕೊಂಡ್ರೆ ಕಣ್ಣು ಸುತ್ತಲಿನ ಕಪ್ಪು ವೃತ್ತ ಕ್ರಮೇಣ ಕಮ್ಮಿಯಾಗುತ್ತದೆ. ನೋಡಿದ್ರಲ್ವಾ, ನೀಳವಾದ ಕೇಶರಾಶಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.